ದೇವ್ರೆ ಪ್ಲೀಸಪ್ಪ ತಂದೆ ವಿಕ್ರಮ್ ಒಪ್ಕೊಳಂಗ್ ಮಾಡು. ತ್ರಿವಿಕ್ರಮ್ ಫೋನ್ ಮಾಡ್ತಾನೆ. ಹಲೋ ಹೇಳು, ನಾನು ಹೇಳಿದಕ್ಕೆ ನೀನು ಒಪ್ಪಿಗೆ ಇದೆ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ವಾ ಪರವಾಗಿಲ್ವೇ, ನನ್ನ ಮನಸ್ಸಲ್ಲಿರೋದನ್ನ ಗೆಸ್ ಮಾಡೋದ್ ಬೇರೆ ಕಲ್ತಿದ್ಯಾ? ಅಂದ್ರೆ ನಿನಗೆ ಒಪ್ಪಿಗೆ ಅಂತನಾ? ಅಫ್ಕೋರ್ಸ್. ಒಂದ್ ನಿಮಿಷ, ಇನ್ನು 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 ಇನ್ನೊಂದ್ಸತಿ ಹೇಳು. ತ್ರಿಶೂಲ್, ನೀನ್ ಹೇಳೋದನ್ನ ತುಂಬಾ ಯೋಚನೆ ಮಾಡಿದೆ. ನೀನ್ ಹೇಳದ್ ಸರಿ ಅನ್ಸ್ತಾ ಇದೆ. ನೀನು ಶಿವಾನಿಯನ್ನ ದೂರ ಮಾಡ್ಕೋತಾ ಇದೀಯ. ಇವಾಗ ನಾನು ಬೇಡ ಅಂತಂದ್ರೆ ಶಿವಾನಿ ಅವರು ಒಂಟಿ ಆಗ್ಬಿಡ್ತಾರೆ. ಪಾಪ ಶಿವಾನಿ ಅವರಿಗೆ ಯಾರು ಆಶ್ರಯ ಆಗಿರಲ್ಲ, ಅದಕ್ಕೆ ನಾನು ಅವ್ರ ಕೈ ಹಿಡಿಯೋಣ ಅಂತಿದ್ದೀನಿ. ನೀನ್ ಅವ್ರಿಗೆ ನೋವು ಕೊಟ್ಟಿರ್ಬೋದು, ಆದ್ರೆ ನಾನು ಅದನ್ನ ದೂರ ಮಾಡ್ತೀನಿ. ನಾನು ಅವ್ರ ಜೊತೆ ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಹೇಗೆ ಒಪ್ಸೋದು ಅಂತ ತುಂಬಾ ಭಯ ಆಗಿತ್ತು. ಇಬ್ರು ಪ್ರೇಮಿಗಳನ್ನ ಒಂದ್ ಮಾಡಿದ ಪುಣ್ಯ ಸಿಗತ್ತೆ ನನಗೆ. ಥ್ಯಾಂಕ್ ಯು. ಒಳಗಡೆ ಬೆಂಕಿ ಹಾಕಿದ್ರು ಹೊರಗಡೆ ನಡೀತಾ ಇದೆಯಾ ಅಲ್ವಾ ಶಿವಾನಿ? ನನಗೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನ್ನ ಖುಷಿನ ಹೇಗೆ ಹೇಳ್ಕೊಳೋದು ನನಗೆ ಗೊತ್ತಾಗ್ತಲ್ಲ. ನಿನ್ ಖುಷಿ ಆಗ್ತಲ್ವಾ? ಅಲ್ಲ ಶಿವಾನಿ, ನೀನು ಅಷ್ಟು ವರ್ಷಗಳಿಂದ ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದೆಯೋ ಅದು ಇವಾಗ ನೆರವೇರ್ತಾ ಇದೆ. ನೀನ್ ಏನು ಅನಿಸ್ತಾ ಇಲ್ವಾ? ಆಗಿಲ್ದೆ ಇನ್ನೇನು, ನೀನು ಇಷ್ಟು ವರ್ಷ ಯಾವ್ದಕ್ಕೆ ಕಾಯ್ತಾ ಇದ್ಯೋ, ಯಾವ್ದ್ರಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ಯೋ ಅದನ್ನ ನೆರವೇರೋ ಟೈಮ್ ಬಂದೇ ಬಿಡ್ತು. ಶಿವಾನಿ, ನಿನಗೆ ಇಷ್ಟೆಲ್ಲ ಒಳ್ಳೇದು ಯಾಕಾಗ್ತಾ ಇರೋದು ಗೊತ್ತಾ? ನಾನು ಡೈವರ್ಸ್ ಒಬ್ಬರಿಗೆ ಸೈನ್ ಮಾಡೋದಲ್ಲ, ಆ ಟೈಮು ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಇಷ್ಟು ಈಸಿಯಾಗಿ ಆಗ್ತಾ ಇರೋದು. ಅಯ್ಯೋ ನೋಡು, ನನ್ನ ಖುಷಿನಲ್ಲಿ ನಿನಗೆ ಕಂಗ್ರಾಕ್ಸ್ ಹೇಳದೆ ಮರ್ತೋಯ್ತು. ಕಂಗ್ರಾಕ್ಸ್. ಶಿವಾನಿ, ಖುಷಿನಲ್ಲಿ ಕಳೆದೋಗಿದ್ಯಾ? ನಮ್ ಡೈವರ್ಸ್ ಆಗೋಷ್ಟರಲ್ಲಿ ನಿನ್ನ ತ್ರಿವಿಕ್ರಮ್ ಮದುವೆಗೆ ಎಲ್ಲ ರೆಡಿ ಆಗಿರತ್ತೆ. ನಾನೇ ಮುಂದೆ ನಿಂತು ಎಲ್ಲ ರೆಡಿ ಮಾಡಿ ನಿಮ್ ಮದುವೆ ಮಾಡಿಸ್ತೀನಿ. ಇದಕ್ಕೆ ಒಂದು ಟೈಟಲ್ ಕೊಟ್ಟು ಹೇಗಿರುತ್ತೆ? ಶಿವಾನಿ ಕಲ್ಯಾಣ, ಚೆನ್ನಾಗಿದೆಲ್ಲ. ಏ ಇಲ್ಲ ಇಲ್ಲ ಇಲ್ಲ, ಇದು ನನ್ ಮದುವೆ ಕೊಟ್ಟಿದ್ದು. ಬೇರೆ ನೆಡ್ಬೋದು, ಬೇರೆ ನೆಡ್ಬೋದು. ಶಿವಾನಿ, ನೀನ್ ಇದಕ್ಕೊಂದು ಹೆಸರಿಡು, ಓಕೆನಾ? ತ್ರಿಶೂಲ್. ಸ್ವೀಟ್ ತಗೊಂಡ್ಬರ್ಬೇಕು, ನಾನು ಮರ್ತೇ ಹೋಗಿದ್ದೆ. ನಾನು ಹೋಗಿ ಸ್ವೀಟ್ ತಗೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನೀನು ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ತಾರು, ಬಂದ್ಬಿಡ್ತೀನಿ. ಕೇಳದೆ ಅವರು ಗಾಯವಿಲ್ಲ ಘಾಸಿಯಿಲ್ಲ ಗಾಢವಾದ ನೋವು ಪ್ರೀತಿಯಲ್ಲಿ ಇದಕ್ಕೆ ಏನೋ ಅನ್ನುತ್ತಾರೆ ಸಾವು.
ಅಯ್ಯೋ 10 ಗಂಟೆ ಆಗಿಬಿಡಿದೆ ಇವತ್ತು ಕಾಳಹಸ್ತ ಅಮಾವಾಸ್ಯೆ ಯಜಮಾನ್ ಹೇಳಿದ ಮೂರನೇ ಕಾಳಹಸ್ತ ಅಮಾವಾಸ್ಯೆ ಇವತ್ತೇನೆ 12 ಗಂಟೆಗೆ ಸರಿಯಾಗಿ ಗೊಂಬೆನ ತೊಣೋಗಿ ನಾಗಮಣಿ ಮುಂದೆ ಇಟ್ಟು ಪೂಜೆ ಮಾಡಬೇಕು ತಪ್ಪಿಸಿದ್ರೆ ಯಾವುದೇ ಕಾರಣಕ್ಕೂ ಯಜಮಾನರು ವಾಪಸ್ ಬರೋದಿಲ್ಲ ಇದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಬಾರದು ನಾನು ಅಜ್ಞಾತವಾಸಕ್ಕೆ ಹೋಗುವ ಸಮಯ ಹತ್ರ ಬರ್ತಾ ಇದೆ ಕಾಳಹಸ್ತ ಅಮಾವಾಸ್ಯೆ ರಾತ್ರಿವರೆಗೂ ನಾನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರದು ಅಲ್ಲಿವರೆಗೂ ನನ್ನ ರೂಪನ ಬದಲಾಯಿಸಿ ಬೊಂಬೆ ರೂಪದಲ್ಲಿ ನಂದೇಶನ ಜೊತೆ ಇರ್ತೀನಿ ಆ ಗುಹೆಯಲ್ಲಿ ಹೊಮ್ಮ ವಿಶೇಷವಾದ ಶಕ್ತಿ ಬೊಂಬೆ ರೂಪದಲ್ಲಿರೋ ನನಗೆ ಜೀವ ಬರಿಸುತ್ತೆ ಅಷ್ಟೊತ್ತಿಗಾಗಲೇ ನಾಗಿನಿನ ನೇರವಾಗಿ ನೋಡೋ ಶಕ್ತಿ ನನಗೆ ಸಿದ್ಧಿ ಆಗಿರುತ್ತೆ ಬಂದ ತಕ್ಷಣನೇ ಆ ಇಚ್ಛಾಧಾರಿ ನಾಗಿನಿ ಆದಿಶೇಷ ಇಬ್ಬರು ಕೊಚ್ಚಿ ಸಾಯಿಸ್ತೀನಿ ಏನಿದು ಏನು ಅಡ್ಡ ಬಂದಂಗ ಆಯ್ತಲ್ಲ ಓ ಪಾರ್ವಾಳ ಇದ್ಯಾಕ ನನ್ ಮೇಲೆ ದಾಳಿ ಮಾಡ್ತಾ ಇದೆ ಓ ಟಾರ್ಚ್ ಬೆಳಕನ್ನ ನೋಡಿ ದಾಳಿ ಮಾಡ್ತಾ ಇದೆ ಅನ್ಸುತ್ತೆ ಏನಾಗಿದೆ ನನ್ನ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ ಇದನ್ನ ಇಲ್ಲಿಂದ ಓಡಿಸಬೇಕು ನನ್ನ ಟಾರ್ಚ ನಾನೇ ಕೀಪಾರ್ವಳದಿಂದ ಓಡಾಡ್ತಾ ಇದ್ದೇನೆ ಗೊಂಬೆ ತಗೊಂಡು ಪೂಜೆಗೆ ಹೋಗ್ಬೇಕು ತಡ ಆಗ್ತಾ ಇದೆ ಗೊಂಬೆ ತಗೊಂಡು ಗುಹೆಗೆ ಗೊಂಬೆ 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 ಇಲ್ಲೇ ಇದೆ ಈ ಗೊಂಬೆ ಸಿಗ್ತಾ ಇದ್ದಿದ್ರೆ ಯಜಮಾನರು ಮತ್ತೆ ವಾಪಸ್ ಬರೋದಕ್ಕೆ ಕಷ್ಟ ಆಗ್ತಾ ಇತ್ತು ಯಜಮಾನರು ವಾಪಸ್ ಬರಬೇಕು ಆ ನಾಗಿಣಿ ಕತೆನ ಮುಗಿಸ್ಬೇಕು ಯಾರಾದ್ರೂ ಇದ್ದೀರಾ ಯಾರಾದ್ರೂ ಇದ್ದೀರಾ ಮಾತಾಡಿ ಇಷ್ಟೊತ್ತಿನಲ್ಲಿ ಯಾರು ಕಾಡಕ್ಕೆ ಬರೋದಕ್ಕೆ ಸಾಧ್ಯ ಏನ್ ಕೆಲಸ ಇರ್ಬೋದು ಯಾವುದೋ ಗೊತ್ತಿರೋ ಧ್ವನಿ ಇದಾಗಿತ್ತಲ್ಲ ಆದ್ರೂ ಯಾರಂತ ಗೊತ್ತಾಗ್ತಿಲ್ವಲ್ಲ ಯಾರಿರ್ಬೋದು ನಿಜವಾಗ್ಲೂ ಯಾರಾದ್ರೂ ಕೂಗಿದ್ರ ಅಥವಾ ಇದು ನನ್ನ ಭ್ರಮೇನಾ ಇಲ್ಲ ನಿಜವಾಗ್ಲೂ ಯಾರೋ ಕೂಗಿದ್ರು ನಾನು ಸರಿಯಾಗೇ ಕೇಳಿಸ್ಕೊಂಡಿದ್ದೀನಿ
ಯಾರಿರಬಹುದು? ಅಯ್ಯೋ, ಬೊಂಬೆ ಸಿಗ್ಲಿಲ್ಲ ಅಂದ್ರೆ ಯಜಮಾನನ ಕಳ್ಕೊಳ್ಳೋದಂತೂ ಸತ್ಯ. ಹಾಗಾಗಬಾರ್ದು, ಯಜಮಾನರು ಬರಬೇಕು. ಇಲ್ಲಿಗೆಲ್ಲ ಯಾರು ಬರೋದಕ್ಕೆ ಸಾಧ್ಯ? ಯಾರು? ಯಾರದು? ಶಿವಾನಿ ಅಂಕಲ್, ನೀವಾ? ನೀವು ಇಷ್ಟು ಹೊತ್ತಿನಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬ್ಯಾಗ್ ಕಳೆದೋಗಿತ್ತು, ಹುಡುಕ್ತಾ ಇದ್ದೆ. ಬ್ಯಾಗ? ಏನ್ ಬ್ಯಾಗ್? ಅದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ, ಕೈಯಲ್ಲಿ ಬ್ಯಾಗ್ ಇತ್ತು, ಕಾಲ್ಗೆ ಕಲ್ಲೆಡವಿ ಬಿದ್ಬಿಟ್ಟೆ. ಆಗ ಬ್ಯಾಗ್ ಇಲ್ಲೆಲ್ಲೋ ಬಿದ್ದೋಯ್ತು, ಅದ್ರ ಹುಡುಕ್ತಾ ಇದ್ದೀನಮ್ಮ. ಇಷ್ಟು ಹೊತ್ತಿನಲ್ಲಿ ಪೂಜೆನಾ? ಹಾ, ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು. ನಮ್ಮ ಮನೆ ದೇವ್ರಿಗೆ ನಾವು ಆ ಸಮಯದಲ್ಲೇ ಪೂಜೆ ಮಾಡೋದು. ಓ ಹೌದಾ, ಸರಿ ಹಾಗಾದ್ರೆ ಬನ್ನಿ, ಬ್ಯಾಗ್ ಹುಡ್ಕೋಣ. ಬೇಡಮ್ಮ, ನಾನು ಹುಡ್ಕೋತೀನಿ. ಪರವಾಗಿಲ್ಲ ಅಂಕಲ್, ಒಂದ್ ಕೆಲಸ ಮಾಡಿ, ನೀವ್ ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಸರಿನಮ್ಮ. ಅಯ್ಯೋ, ಬ್ಯಾಗ್ ಇಲ್ಲೇ ಇದೆ. ಪಾಪ ಅಂಕಲ್ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಬೇಡ ಬೇಡ, ಸುಮ್ಮನೆ ಅವ್ರನ್ನ ಯಾಕೆ ಕರೆಯೋದು? ನಾನೇ ಹೋಗಿ ತಂದ್ಬಿಡ್ತೀನಿ. ಅಬ್ಬಾ ಅಬ್ಬಾ, ಸದ್ಯ ಸಿಕ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನನ್ನ ಪ್ರಾಣಕ್ಕೆ ಅಪಾಯ ಆಗಿರೋದು. ಯಾಕೋ ಒಂಥರ ಸಂಕಟ ಆಗ್ತಿದ್ಯಲ್ಲ, ಯಾಕಿರ್ಬೋದು? ಹೊಸರು ಕಟ್ತಾ ಇರೋ ಅನುಭವ ಆಗ್ತದೆ ನನ್ಗೆ. ನನ್ಗೆ ಸಿಕ್ತೇನಮ್ಮ. ಹಾ ಅಂಕಲ್, ಸಿಕ್ತು, ತಗೊಳ್ಳಿ. ಶಿವಾನಿ, ನಿನ್ನಿಂದ ಒಂದು ದೊಡ್ಡ ಉಪಕಾರ ಆಯ್ತಮ್ಮ. ಶಿವಾನಿ, ಇವತ್ತು ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ. ಒಂದು ಜೀವನೇ ಉಳಿದೆ ಶಿವಾನಿ. ಶಿವಾನಿ, ಹೌದು, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೆ? ಅದು ಅಂಕಲ್, ನಾನು ಹೊರಗಡೆ ಹೋಗಿದ್ದೆ. ಒಬ್ಳೆ ಹೋಗಿದ್ದ? ತ್ರಿಶೂಲ್? ಹ್ಮ್, ಅವನು ಬಂದಿದ್ದ. ನನ್ ಬಿಟ್ಟು ಬೇಗ ಹೊರಡ್ಬಿಟ್ಟ. ಸರಿ ಬಾಮ್ಮ, ಮನೆಗೆ ಬಿಡ್ತೀನಿ. ಪರವಾಗಿಲ್ಲ ಅಂಕಲ್, ನೀವೇನೋ ಪೂಜೆಗೆ ಹೋಗ್ಬೇಕು ಅಂದ್ರಲ್ಲ, ನೀವ್ ಹೊರಡಿ. ಓ ಹೌದೌದು, ನನ್ ಪೂಜೆಗೆ ಲೇಟ್ ಆಗ್ಬಿಡುತ್ತೆ, ನೀನ್ ಹುಷಾರಾಗಿ ಮನೆಗೆ ಹೋಗಮ್ಮ. ಸರಿ ಅಂಕಲ್. ಅಂಕಲ್ ಒಂದ್ ನಿಮಿಷ, ಬ್ಯಾಗ್ ಹುಷಾರು, ಮತ್ತೆ ಕಳ್ಕೋಬೇಡಿ. ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಹಲೋ, ಇವಾಗ ಒಳ್ಳೆ ಹೆಂಡತಿ ಆಗಿರ್ಬೋದು, ಆದ್ರೆ ನಿಮ್ಮಿಬ್ರದು ಡೈವರ್ಸ್ ಆಗ್ತಿದೆ, ನೆನಪಿರ್ಲಿ. ನನ್ನ ಲೈಫಲ್ಲಿ ಚಿಟ್ಟೆಗಳು ಬರೀ ಕನ್ಸೆ. ಸಾಲು ನನದೆ, ಕೊನೆ ಸಾಲು ಕೂಡ ನನದೆ, ನಿಂದೇ
ಇದು ನನ್ನ ಜಾಗ ಅಲ್ಲ ನಾನು ಕೆಳಗೆ ಮಲಗ್ತೀನಿ ಗುಹೆ ಯಾಕೋ ಈ ಸ್ಥಿತಿಲಿದೆ ಇದನ್ನ ಯಾರೋ ಹಾಳ್ ಮಾಡ್ದಾಗಿದೆ ಅದೇ ಅಜ್ಮರ ನನಗೂ ಒಂದು ಅರ್ಥ ಆಗ್ತಾ ಇಲ್ಲ ಗುರುಕುಳಲ್ಲಿ ವಾಸ ಇದ್ದಿದ್ರೆ ಇದು ಈ ಸ್ಥಿತಿಲಿ ಇರ್ತಿರ್ಲಿಲ್ಲ ಅವ್ರು ನಿಜವಾಗ್ಲೂ ವಾಪಸ್ ಬಂದಿದ್ರ ಹೌದು ಅಜ್ಮರ್ರೆ ಗುರುಗಳು ಒಂದು ಪತ್ರ ನನ್ನ ಮನೆಗೆ ಕಳಿಸಿದ್ರು ಅದು ನಾನೇ ಖುದ್ದಾಗಿ ಓದಿದ್ದೀನಿ ಮತ್ತ್ಯಾಕೆ ಹೀಗಾಯ್ತು ಗುರುಗಳೇ ಗುರುಗಳೇ ಗುರುಗಳು ದಂಡಮಣಿಯೆಲ್ಲ ಇಲ್ಲೇ ಬಿದ್ದಿದೆ ಇದನ್ನೆಲ್ಲ ನೋಡಿದ್ರೆ ಗುರುಗಳಿಗೆ ಏನಾದರೂ ಆಗಿದೆಯಾ ನನಗೂ ಅದೇ ಅನುಮಾನ ಬರ್ತಾ ಇದೆ ಯಾಕೋ ಎಲ್ಲ ನಿಗೂಢವಾಗಿದೆ ಏನಾಯ್ತು ಯಜಮಾನ್ರೆ ನಂದೀಶಾ ಗುರುಗಳಿಗೆ ಏನೋ ಆಗಿರೋದು ಸತ್ಯ ಅವ್ರು ಯಾವ್ದು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾವ ಅಪಾಯ ಯಾರಿಂದ ಅಪಾಯ ಅದನ್ನೇ ಈಗ ನಾವು ತಿಳ್ಕೋಬೇಕು ಅದನ್ನೆಲ್ಲ ಹೇಗೆ ತಿಳ್ಕೊಳಕ್ ಸಾಧ್ಯ ನಮ್ಗೇನಾದ್ರೂ ಅಪಾಯ ಆದ್ರೆ ಅವ್ರು ತಿಳಿಸ್ತಾ ಇದ್ರು ಈಗ ಅವ್ರಿಗೆ ಅಪಾಯ ಆಗಿದೆ ಅಂದ್ರೆ ಹೇಗ್ ತಿಳ್ಕೊಳ್ಳೋದು ನಂದೀಶಾ ಪರಿಹಾರನೇ ಸಿಗದೇ ಇರೋ ಸಮಸ್ಯೆ ಯಾವುದೂ ಇಲ್ಲ ಉತ್ತರ ಸಿಕ್ಕಿದ ಮೇಲೇನೆ ಪ್ರಶ್ನೆ ಹುಟ್ಟೋದು ಗುರುಗಳು ಹಾಗೆ ಅವ್ರಿಗಾಗಿರೋ ಸಮಸ್ಯೆನ ನಮಗ್ ತಿಳಿಸೋದಕ್ಕೋಸ್ಕರ ಯಾವುದೋ ಒಂದು ದಾರಿನ ನಮಗ್ ಸುಳುವಾಗಿ ಬಿಟ್ಟಿರ್ತಾರೆ ಆ ದಾರಿ ಯಾವುದು ಅಂತ ನಾನ್ ತಿಳ್ಕೊತೀನಿ ಏನ್ ದಾರಿ ನಂದೀಶಾ ಉತ್ತರ ಇಲ್ಲೇ ಇದೆ ತಾಳೆಗರಿ ದಿಗ್ವಿಜಯ ಈ ತಾಳೆಗರಿ ನಿನಗಾಗಿ ಬರೆದಿರುತ್ತಿರು ನಾನು ಅಪಾಯದಲ್ಲಿ ಸಿದ್ಧ ಹಾಕೊಂಡ್ರೆ ನಿನ್ನ ಮುಂದಿನ ಹೆಜ್ಜೆಗಳಿಗಾಗಿ ನಾನು ಬರೆದಿರುವ ಕೈಪಿಡಿ ಬಿಡಿ ನನ್ಗೇನಾಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ನೀನು ನಾ ಭೇಟಿ ಮಾಡಬೇಕು ಅದು ಅದು ತೌಕಲ್ ರಹಮಾನ್ ನನ್ನ ಜೀವನನೇ ಒಳ್ಳೆ ತಳ್ಳೆ ಗಾಡಿ ಆಗೋಯ್ತು ಜೀವನನೇ ಹಾಗಲ್ವಾ ಹಳೆ ನೆನಪುಗಳನ್ನ ತುಳಿದು ಮುಂದಕ್ಕೆ ಸಾಕ್ತಾನೆ ಇರ್ಬೇಕು ಏನ್ ಹಾಗ್ ನೋಡ್ತಿದ್ಯಾ ತಳ್ಳು ತಳ್ಳು ಜೀವನ ಮುಂದಕ್ಕೆ ಸಾಗ್ಲಿ ಇವಾಗ ನೀನ್ ಬಂದ್ಯಾ ಇಷ್ಟೊತ್ತು ಅವನ್ ಬಂದು ಏನೋ ಕತೆ ಎಲ್ಲ ಹೇಳೋದ ಇವಾಗ ನೀನ ಅವನು ಅಂದ್ರೆ ಯಾರು ನಿನ್ ತರನೆ ಪ್ರಶ್ನೆ ಕೇಳೋ ಲೂಸು ನನ್ನನ್ನೇ ಲೂಸ್ ಅಂತ ನೀನು ಅನ್ನದೇನು ನೀನ್ ಅದೇ ತಾನೆ ಓ ಯಾಕೆ ನಿಂತ್ಬಿಟ್ಟೆ ನೀನು ಒಂಥರ ಎಸ್ಕೇಪ್ ಆಗ್ತೀಯಲ್ವಾ ಡೌ ಮಾಡಿ ಸಾಕು ಭ್ರಮೆಯ ರೂಪದಲ್ಲಿ ಆದ್ರೂ ನನ್ನ ಜೊತೆಗಿದ್ದು ಗಾಡಿ ತಳ್ಳು ಬಾ
हेलो ರಮೇಶ್ ಶಿವಾನಿ ಬಾ ತಳ್ಳು ಗಾಡಿ ಏನು ಏನು ಗುರಾಯಿಸ್ತಾ ಇದೀಯಾ ಈ ಗುರಾಯಿಸದಲ್ಲ ನನ್ನ ಹತ್ರ ಇಟ್ಕೋಬೇಡಮ್ಮ ನಾವೇನಂತ ಗೊತ್ತಲ್ಲ ಬರೀ ರಿಯಲ್ ಕ್ಯಾರೆಕ್ಟರ್ ಮಾತ್ರ ಹೆದರೋದು ಈ ಡೂಪ್ಲಿಕೇಟು ಭ್ರಮೆಗೆಲ್ಲ ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಅಲ್ಲ ನನಗೊಂದು ಡೌಟ್ ನೀನು ನನಗೆ ಕಾಣಿಸೋವಾಗ ನಿನ್ನ ಲುಕ್ಕಲ್ಲಿ ಸ್ಮೈಲಲ್ಲಿ ನನ್ನ ಕಾಣಿಸ್ತೀಯ ಕಾಣಿಸದೇ ಇದ್ದಾಗಲೂ ಈ ತರ ಕಾಣಿಸ್ತೀಯಲ್ಲ ನನ್ನ ಮೇಲೆ ಒಂದು ಸ್ವಲ್ಪನೂ ಕರುಣೆ ಇನ್ನದೇ ಇಲ್ವಾ ನಿನಗೆ ಅಲ್ಲ ಈ ಗಣ್ಮಕ್ಕಳು ಪಾಡೆ ಇಷ್ಟ ಆಗೋಯ್ತು ಮಾತ್ ನಿಲ್ಸಿ ಗಾಡಿ ತಳ್ತ್ಯಾ ತಳ್ತನೇ ಇದ್ನಲ್ಲ ಹ್ಮ್ ನೀನ್ ತಳ್ತಾ ಇದ್ದದನ್ನ ನೋಡ್ದೆ ಹೀಗೆ ತಳ್ಕೊಂಡು ಹೋಗೋಷ್ಟರಲ್ಲಿ ಸೂರ್ಯ ಮುಳುಗಿ ಚಂದ್ರ ಬಂದ್ಬಿಡ್ತಾನೆ ಅಷ್ಟೇ ಹಲೋ ಭ್ರಮೇಶ್ ಶಿವಾನಿ ಅವರೇ ತಾವು ಭ್ರಮೆಯಾಗಿ ಬಂದಿದ್ದೀರಾ ಭ್ರಮೆಯಾಗಿ ಹೋಗ್ತಾ ಇರಬೇಕು ಜಾಸ್ತಿ ಮಾತಾಡಬಾರದು ತಮಗೆ ಅಷ್ಟೊಂದು ಕಾಳಜಿ ಇದ್ರೆ ನನ್ನ ಮೇಲೆ ಬನ್ನಿ ನನ್ನ ಜೊತೆ ತಳ್ಳಿ ಕೊಬ್ಬು ಸುರಿ ಕೊರಕ್ತಿದ್ದೆ ನನಗೆ ಕೊಬ್ಬು ಅಂತ್ಯಾ ಇರು ಮಾರ್ತೀನಿ ಏಯ್ ನಿಧಾನ 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 ಇದೇನಿದು ಭ್ರಮೆಗೆ ಇಷ್ಟೊಂದು ಶಕ್ತಿನಾ ಭ್ರಮೆನಾ ಇಲ್ಲ ದೆವ್ವನ ಕಾಲ್ ಸರಿಯಾಗೇ ಇದೆಯಲ್ಲ ದೆವ್ವ ಅಲ್ಲ ನನ್ ಭ್ರಮೆ ಕಾ ಭ್ರಮೇನೂ ಅಲ್ಲ ಶಿವಾನಿ ನೀನು ನಿಜವಾಗ್ಲೂ ಬಂದಿದ್ಯಾ ಯಾರನ್ನಾದ್ರೂ ಕಣಿ ಕೇಳಿ ಹೋಗು ಅಲ್ಲ ನಿನ್ಗೊಂದ್ ಸ್ವಲ್ಪನು ಬುದ್ಧಿ ಇಲ್ವಾ ನಾನು ಒಬ್ಳನ್ನೇ ಹಾಕಿ ಬಿಟ್ ಬಂದಿದ್ಯಲ್ಲ ನಾನೆಲ್ ಬಿಟ್ ಬಂದೆ ಗಾಡಿ ಕೆಟ್ಟೋಯ್ತು ಅಂತ ಕಾರಲ್ಲಿ ಕಳ್ಸಿದ್ನಲ್ಲ ಗಾಡಿ ಹಾಳಾಯ್ತು ಅಂತ ಯಾರ ಜೊತೆ ಬೇಕಾದ್ರೂ ಕಳಿಸ್ಬಿಡದ ನನ್ಗೇನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ದೆ ಹೆಂಗ್ ಶಿವಾನಿ ನಿನ್ಗೇನೇನು ಆಗೋಗುತ್ತೆ ನಿನ್ನ ತ್ರಿವಿಕ್ರಮ್ ಜೊತೆಗಲ್ವಾ ಕಳ್ಸಿದ್ದು ನೀನ್ ಬಯಸಿರೋದೇ ಅಲ್ವಾ ನಾನು ನಿನ್ ಮಾಡ್ಕೊಟ್ಟಿದ್ದು ಇನ್ನೊಂದ್ಸತಿ ಹೀಗೆಲ್ಲ ಮಾಡಿದ್ರೆ ಸರಿ ಇರಲ್ಲ ತ್ರಿಶೂಲ್ ಅಲ್ಲ ನನ್ನ ಪ್ರಶ್ನೆಗೆ ಉತ್ತರನೇ ಸಿಗ್ಲಿಲ್ಲ ನೀನು ಮಾಡಿರೋ ಕೆಲಸಕ್ಕೆ ನಿನಗೊಂದು ಶಿಕ್ಷೆ ಇದೆ ಶಿಕ್ಷೆನ ಏನು ತಳ್ಳು ಈಗ ತಳ್ಳು ಒಂದೇ ಇದನ್ನು ಅನುವಾದಿಸಿಯ ಯಾರಿಗೂ ನೀ ಹೇಳದೆ ಹೃದಯ ಚುಕ್ಕಿಗಳನ್ನು ಪೂರ್ತಿ ಮಾಡಿದೆ ಹೊರರೆರೆ ಅವಳು ಹೆಚ್ಚಾಗಿ ಅದಕ್ಕೆ ನೀ ತಾನೇ ದುಬಾರಿ ಕರೆದರೆ ಕಳೆದೆ ನಾ ಹೋಗಿ ದಿನಚರಿ ನೀನಾಗಿರುವೆ ಚೋರಿ ಸರಿ ನಡಿ ಅವ್ರನ್ನ ತೋರ್ಸು ನಾನು ಹಮ್ನೆ ಅಂದರ ಜಾತಾ ಮಾರ್ ಡಾಲ್ತಿ ಒಳಗೋದ ತಕ್ಷಣ ಯಾರೋ ಸಾಯ್ತಾರೆ ಸುಮ್ನೆ ನಡಿ ನನ್ನ ಜೊತೆ ನಿಮ್ದಕ್ಕೆ ತೌಖಲ್ ರೆಹಮಾನ್ ಬಗ್ಗೆ ಮಾಲೂಮ್ ನೈ ಅವ್ರದ್ದು ಬುಲಾವಿದ್ರ ಒಳಗ್ ಹೋದ್ರೆ ರಕ್ತ ಕರ್ಕೊಂಡು ಸತ್ತೋಯ್ತಾರೆ ನಮ್ ಜನ ಯಾರು ಒಳಗಡೆ ಹೋಗಂಗಿಲ್ಲ ಓ ಸೈತಾನ್ ಸೈತಾನೂನೆ ಸರಿ ನಾನೇ ಹೋಗ್ತೀನಿ ಸಾಬ್ ಏಕ್ ಬಾತ್ ಯಾವುದೇ ಕಾರಣಕ್ಕೂ ತೌಖಲ್ ರೆಹಮಾನ್ ಮುಂದೆ ಝೂಟ್ ನೀ ಬೋಲ್ನಾ ಸುಳ್ಳು ಏನಾದ್ರೂ ಹೇಳಿದ್ರೆ ಸತ್ತೋಯ್ತೀರಾ ಬಂದ್ ಕೆಲಸ ಮುಗೀತಲ್ಲ ಕಳಿಸ್ಕೋ ಸಾಬ್ ಹಮಾರ ಇನಾಮ್ ಇಸ್ಸೇದು ಯಾ ಅಲ್ಲ ನೈ ಸಾಬ್ ನೈ ಸಾಬ್ ಮೈ ಜಾತು ಮೈ ಜಾತು ಹಲೋ ನಂದೀಶಾ ಎಸ್ಟೇಟ್ ರೈಟರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ನಾನು ನೋಡ್ಕೋತೀನಿ